ನಮಸ್ಕಾರ ಮಿತ್ರರೇ ಇವತ್ತು ನಾನು ನಿಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಹಾಗೂ ತುಂಬಾ ಇಂಟರೆಸ್ಟಿಂಗ್ ಆದ ಒಂದು ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೇನೆ ಸಾಮಾನ್ಯವಾಗಿ ನಮ್ಮ ದೇಶ ಅಂತ ಬಂದ್ರೆ ಅಲ್ಲಿ ಅತಿ ಹೆಚ್ಚು ಚರ್ಚೆ ಆಗುವ ವಿಷಯ ಭ್ರಷ್ಟಾಚಾರ ನಮ್ಮ ದೇಶ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಭ್ರಷ್ಟಾಚಾರದ ವಿಚಾರವಾಗಿ ಜನ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಯಾಕಂದ್ರೆ ಇಂದು ವಿಶ್ವದಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡೋದಕ್ಕೆ ಅದೆಷ್ಟೋ ದೇಶಗಳಿಗೆ ಸಾಧ್ಯವೇ ಆಗಿಲ್ಲ ಅದರಲ್ಲೂ ಭಾರತದಂತಹ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ದೇಶಗಳಲ್ಲಿ ಈ ಭ್ರಷ್ಟಾಚಾರ ನಿಗ್ರಹ ಅಷ್ಟು ಸುಲಭದ ಕೆಲಸ ಅಲ್ಲ ರಾತ್ರಿ ಬೆಳಗಾಗುವಷ್ಟರಲ್ಲಿ ಮಾಡುವ ಕೆಲಸವೂ ಅಲ್ಲ ನಮ್ಮ ಜನರ ರಕ್ತಕ್ಕೆ ಈ ಭ್ರಷ್ಟಾಚಾರ ಸೇರಿ ಹೋಗಿದೆ ಇಂತ ಸಂದರ್ಭದಲ್ಲಿ 2021 ರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಬಿಡುಗಡೆ ಆಗಿದೆ ಈ ಇಂಡೆಕ್ಸ್ ನಲ್ಲಿ ಪಾಕಿಸ್ತಾನ ಅತ್ಯಂತ ಕಳಪೆ ಸಾಧನೆ ಮಾಡಿದ್ರೆ ಭಾರತ ಸಮಾಧಾನಕರ ಸಾಧನೆಯನ್ನು ಮಾಡಿದೆ ಹಾಗೆ ವಿಶ್ವದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳು ಅಂತ ಕರೆಸಿಕೊಳ್ಳುವಂತ ರಷ್ಯಾ ಚೀನಾ ಅಮೆರಿಕಾದ ಸಾಧನೆಯು ಹೇಳಿಕೊಳ್ಳುವಂತಹದ್ದೇನೂ ಇಲ್ಲ ರಷ್ಯಾದ್ದು ಅತ್ಯಂತ ಕಳಪೆ ಆದರೆ ಅಮೆರಿಕಾದ್ದು ಸಾಮಾನ್ಯ ಹಾಗಾದರೆ ಇಡೀ ವಿಶ್ವದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಭಾರತ ಭ್ರಷ್ಟಾಚಾರ ನಿಗ್ರಹದಲ್ಲಿ ಸುಧಾರಣೆ ಕಂಡಿದೆಯಾ ಅಥವಾ ಮೊದಲಿಗಿಂತಲೂ ಜಾಸ್ತಿಯಾಗಿದೆಯಾ ಇದೆಲ್ಲವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಮಿತ್ರರೇ ಒಂದು ಸರ್ಕಾರ ಇಲ್ಲ ಒಬ್ಬ ನಾಯಕನ ಆಡಳಿತವನ್ನು ಅಳೆಯೋದು ಆ ನಾಯಕ ಕೈಗೊಂಡ ಕೆಲವು ನಿರ್ಧಾರಗಳಿಂದ ಅದರಲ್ಲಿ ಮುಖ್ಯವಾಗಿ ಭ್ರಷ್ಟಾಚಾರ ನಿಗ್ರಹ ಬೆಲೆ ಏರಿಕೆ ಉದ್ಯೋಗ ಜನರ ಜೀವನ ಮಟ್ಟ ದೇಶದ ಭದ್ರತೆ ಆರ್ಥಿಕತೆ ಈ ಎಲ್ಲ ಅಂಶಗಳು ಆ ನಾಯಕ ಇಲ್ಲ ಆ ಸರ್ಕಾರದ ಆಡಳಿತ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಸೂಚಿಸುವ ಸೂಚ್ಯಾಂಕಗಳು ಮಿತ್ರರೇ ನಿಮಗೆಲ್ಲ ಗೊತ್ತು UPA 2 ಅವಧಿ ಅಂದರೆ ಮನಮೋಹನ್ ಸಿಂಗ್ ಅವರ 2ನೇ ಅವಧಿಯಲ್ಲಿ ಈ ದೇಶದಲ್ಲೇ ಅತ್ಯಧಿಕ ಸಂಖ್ಯೆಯ ಭ್ರಷ್ಟಾಚಾರ ಹಗರಣಗಳು ಬೆಳಕಿಗೆ ಬಂದಿದ್ವು ಅದು ಕಾಮನ್ವೆಲ್ತ್ ಗೇಮ್ ಆಗಿರಬಹುದು 2G ಸ್ಪೆಕ್ಟ್ರಮ್ ಆಗಿರಬಹುದು ಕಲ್ಲಿದ್ದಲು ಹಗರಣ ಆಗಿರಬಹುದು ದಿನಕ್ಕೊಂದು ಹಗರಣಗಳು ಬೆಳಕಿಗೆ ಬಂದಿತ್ತು ಅದು ಸಣ್ಣ ಪುಟ್ಟ ಹಗರಣಗಳಲ್ಲ ಲಕ್ಷಾಂತರ ಕೋಟಿಯ ಹಗರಣಗಳು ಹೀಗಾಗಿ ಭಾರತದ ಇಮೇಜ್ ವಿಶ್ವಮಟ್ಟದಲ್ಲೇ ಕೆಳಹಂತಕ್ಕೆ ಹೋಗಿತ್ತು ಭಾರತದಲ್ಲಿ ಭ್ರಷ್ಟಾಚಾರ ದೊಡ್ಡ ವಿಚಾರವಾಗಿತ್ತು ಇದರಿಂದ ದೇಶದಲ್ಲಿ ಅಮೂಲಾಗ್ರ ಬದಲಾವಣೆಗಳು ಆದವು ಆಮ್ ಆದ್ಮಿ ಅಂತ ಪಾರ್ಟಿ ಹುಟ್ಟುಕೊಳ್ತು ಈ ಭ್ರಷ್ಟಾಚಾರ ನಿಗ್ರಹದ ಹೆಸರಿನಲ್ಲೇ ಕೇಜ್ರಿವಾಲ್ ನೇತೃತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿ ಹುಟ್ಟುಕೊಳ್ತು ಇದು ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿತು ಜೊತೆಗೆ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಲೋಕಪಾಲ್ ಬಿಲ್ಗಾಗಿ ದೊಡ್ಡ ಮಟ್ಟದ ಹೋರಾಟ ನಡೆಯಿತು ದೇಶದಲ್ಲೊಂದು ದೊಡ್ಡ ಮಟ್ಟದ ಅಭಿಯಾನ ಆರಂಭ ಆಯಿತು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಬೇಕು ಅನ್ನುವಂಥ ಕೂಗು ಹೆಚ್ಚಾಗತೊಡಗಿತು ಇದೇ ಸಂದರ್ಭದಲ್ಲಿ ಜನರಿಗೆ ಹೊಸ ಭರವಸೆಯನ್ನು ಕೊಟ್ಟು ನರೇಂದ್ರ ಮೋದಿ ಅಧಿಕಾರಕ್ಕೂ ಬಂದರು ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತಾಯಿತು ಈ ದೇಶದಲ್ಲಿ 30 ವರ್ಷಗಳ ಬಳಿಕ ಒಂದು ಸುಭದ್ರ ಸರ್ಕಾರ ರಚನೆಯಾಯಿತು ಅಂದರೆ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಇದೆಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರ UPA 2 ಅವಧಿಯಲ್ಲಿ ಹೊರಬಂದ ಸಾಲು ಸಾಲು ಹಗರಣಗಳಿಂದಾಗಿ ಜನ ಬದಲಾವಣೆಯನ್ನು ಬಯಸಿದ್ರು ಮಿತ್ರರೇ ಭ್ರಷ್ಟಾಚಾರ ಅಷ್ಟೊಂದು ದೊಡ್ಡ ವಿಷಯ ಅನ್ನೋದಕ್ಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಮಿತ್ರರೇ ಈ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿದೆ ಆ ದೇಶ ಭ್ರಷ್ಟಾಚಾರವನ್ನು ಯಾವ ಮಟ್ಟದಲ್ಲಿ ನಿಗ್ರಹ ಮಾಡಿದೆ ಅಂತ ಅಳೆಯೋದಕ್ಕೆ ಸಾಕಷ್ಟು ಇಂಡೆಕ್ಸ್ಗಳಿದ್ದಾವೆ ಈ ಇಂಡೆಕ್ಸ್ಗಳಲ್ಲೇ ಅತ್ಯಂತ ಪವರ್ಫುಲ್ ಹಾಗೂ ಹೆಚ್ಚು ದೇಶಗಳು ಮಾನ್ಯ ಮಾಡುವ ಇಂಡೆಕ್ಸ್ ಅಂದರೆ ಅದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಹೊರತರುವಂತಹ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಈ ಬಾರಿ 2021 ರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಬಿಡುಗಡೆಯಾಗಿದೆ ಇದರಲ್ಲಿ ಭಾರತಕ್ಕೆ 85ನೇ ರ್ಯಾಂಕ್ ಸಿಕ್ಕಿದೆ 180 ದೇಶಗಳ ಪಟ್ಟಿಯಲ್ಲಿ ಭಾರತ ಕರಪ್ಷನ್ ತಡೆಯಲ್ಲಿ 85ನೇ ರ್ಯಾಂಕ್ ಅನ್ನು ಪಡೆದಿದೆ 2020ರಲ್ಲೂ ಕೂಡ ಭಾರತ 85ನೇ ರ್ಯಾಂಕ್ ಅನ್ನೇ ಪಡೆದಿತ್ತು ಭಾರತ ರ್ಯಾಂಕಿಂಗ್ ನಲ್ಲಿ ಸುಧಾರಣೆಯೂ ಆಗಿಲ್ಲ ಕೆಳಗೂ ಇಳಿದಿಲ್ಲ ಭ್ರಷ್ಟಾಚಾರ ತಡೆಯುವ ವಿಚಾರದಲ್ಲಿ 100 ಅಂಕಗಳಿಗೆ ಭಾರತ 40 ಅಂಕವನ್ನು ಪಡೆದಿದೆ ಇದು ಅತ್ಯಂತ ಸಮಾಧಾನಕರ ನಾವು ಜಸ್ಟ್ ಪಾಸ್ ಆಗಿದ್ದೀವಿ ಅಷ್ಟೇ ಹಾಗೆ ನೋಡೋಕೆ ಹೋದರೆ ಮಿತ್ರರೇ ಭಾರತ 2012ರಲ್ಲಿ 94ನೇ ರ್ಯಾಂಕ್ನಲ್ಲಿತ್ತು 100 ಅಂಕಗಳಿಗೆ ಭಾರತ 34 ಅಂಕವನ್ನು ಪಡೆದುಕೊಂಡಿತ್ತು ಅಂದರೆ ನಾನಾಗಲೇ ಹೇಳಿದೆ ಕಾಮನ್ವೆಲ್ತ್ ಗೇಮ್ ಇರಬಹುದು 2G ಸ್ಪೆಕ್ಟ್ರಮ್ ಇರಬಹುದು ಕಲ್ಲಿದ್ದಲು ಹಗರಣ ಇರಬಹುದು ಹೀಗೆ ಅನೇಕ ಹಗರಣಗಳು ಹೊರಗೆ ಬಂದಿದ್ದರಿಂದಾಗಿ ಭಾರತ 94ನೇ ರ್ಯಾಂಕ್ಗೆ ಕುಸಿದಿತ್ತು ಇದು ಭಾರತದ ಅತ್ಯಂತ ಕಳಪೆ ಸಾಧನೆ 2013ರಲ್ಲೂ ಕೂಡ 94ನೇ ರ್ಯಾಂಕ್ನಲ್ಲೇ ಇತ್ತು ಆದರೆ 2018ರಲ್ಲಿ ಭಾರತ 78ನೇ ರ್ಯಾಂಕ್ಗೆ ಏರಿಕೆ ಕಂಡಿತ್ತು ನಂತರ ಮತ್ತೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಿ ಭಾರತ ಸದ್ಯ 85ನೇ ರ್ಯಾಂಕ್ನಲ್ಲಿದೆ ಮಿತ್ರರೇ ನಿಮಗನ್ನಿಸಬಹುದು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಬಂದಿಲ್ಲ ಯಾವುದೇ ಹಗರಣವೂ ಕೂಡ ಹೊರಗೆ ಬಂದಿಲ್ಲ ಕಳೆದ 7 ವರ್ಷದಲ್ಲಿ ಯಾವುದೇ ದೊಡ್ಡ ಹಗರಣಗಳಾಗಲಿ ಅಥವಾ ಹಗರಣಗಳ ಹೆಸರೇ ಹೊರಗೆ ಬಂದಿಲ್ಲ ಹೀಗಿದ್ರೂ ಕೂಡ ಭಾರತ ಭ್ರಷ್ಟಾಚಾರ ನಿಗ್ರಹ ಮಾಡಿಲ್ವಾ ಈಗಲೂ ಕೂಡ ಭಾರತದಲ್ಲಿ ಭ್ರಷ್ಟಾಚಾರ ಇದೆಯಾ ಅಂತ ಹಲವರಿಗೆ ಪ್ರಶ್ನೆ ಬರಬಹುದು ಖಂಡಿತವಾಗ್ಲೂ ಇದೆ ಮಿತ್ರರೇ ಇಲ್ಲಿ ನರೇಂದ್ರ ಮೋದಿ ಭ್ರಷ್ಟರಾಗಿಲ್ಲದೆ ಇರಬಹುದು ಅಥವಾ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವೂ ಭ್ರಷ್ಟಾಚಾರದಲ್ಲಿ ತೊಡಗದೇ ಇರಬಹುದು ಆದರೆ ಕೆಳಹಂತದಲ್ಲಿ ಇದೆಯಲ್ಲ ಭ್ರಷ್ಟಾಚಾರ ಅದು ಈಗಲೂ ಕೂಡ ತಾಂಡವವಾಡ್ತಾ ಇದೆ ಇದನ್ನು ಅಷ್ಟು ಸುಲಭಕ್ಕೆ ತೆಗೆದುಹಾಕೋದಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಅಧಿಕಾರಿಗಳ ಲೆವೆಲ್ನಲ್ಲಿರುವಂಥ ಭ್ರಷ್ಟಾಚಾರ ಸಣ್ಣ ಪುಟ್ಟದಲ್ಲ ಮಿತ್ರರೇ ಹಾಗೂ ಸ್ಥಳೀಯ ಗೌರ್ಮೆಂಟ್ಗಳು ಕೂಡ ಅತ್ಯಂತ ಕಡು ಭ್ರಷ್ಟ ಸರ್ಕಾರಗಳೇ ಇವೆ
ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಿಮ್ಮ ಮನೆಯ ಎದುರಿರುವ ಒಂದು ರಸ್ತೆ ರಿಪೇರಿಗೆ ಅಂತ ಸರ್ಕಾರ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದರೆ, ಆ ಕಾಂಟ್ರಾಕ್ಟ್ ಪಡೆದುಕೊಂಡವನು ಅಲ್ಲಿನ ಸ್ಥಳೀಯ MLA DC ಹಾಗೂ ಸ್ಥಳೀಯ ರಾಜಕಾರಣಿಗಳಿಗೆ ಎಲ್ಲರಿಗೂ ಪರ್ಸೆಂಟೇಜ್ ಆಧಾರದಲ್ಲಿ ಹಣ ಕೊಡಬೇಕು. ಬಿಡುಗಡೆಯಾದ 10 ಲಕ್ಷದಲ್ಲಿ ಅಂತಿಮವಾಗಿ ಆ ಕಾಮಗಾರಿಗೆ 5 ಲಕ್ಷ ಇನ್ವೆಸ್ಟ್ ಆದರೆ ಹೆಚ್ಚು. ಆ ಪರಿಸ್ಥಿತಿ ಈಗಲೂ ಕೂಡ ಕೆಳಹಂತದಲ್ಲಿದೆ. ನರೇಂದ್ರ ಮೋದಿ ಪರ್ಸೆಂಟೇಜ್ ತೆಗೆದುಕೊಳ್ಳದೇ ಇರಬಹುದು, ಆದರೆ ಉಳಿದವರಿದ್ದಾರಲ್ಲ ಈ ಕೆಳಹಂತದಲ್ಲಿ, ಈ ಹಂತದಲ್ಲಿ ಈಗಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದು ಅಷ್ಟು ಸುಲಭಕ್ಕೆಲ್ಲ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಜನರ ರಕ್ತದಲ್ಲೇ ಭ್ರಷ್ಟಾಚಾರ ಸೇರಿ ಹೋಗಿದೆ. ಹೀಗಾಗಿ ಭಾರತ ಈಗಲೂ ಕೂಡ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ 85ನೇ ರ್ಯಾಂಕ್ ಬರ್ತಾ ಇದೆ. ಇದು ಭಾರತದ ಕಥೆಯಾದರೆ ಮಾತ್ರವೇ, ಇನ್ನು ಪಾಕಿಸ್ತಾನದ ಕತೆ ಹೇಳತೀರದಾಗಿದೆ. ಪಾಕಿಸ್ತಾನದ ಇಮ್ರಾನ್ ಖಾನ್ ಅನ್ನ ಅಲ್ಲಿನ ಜನ ಕರಪ್ಷನ್ ಕಿಂಗ್ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಇಮ್ರಾನ್ ಖಾನ್ ಸರ್ಕಾರದಲ್ಲಿ ಪಾಕಿಸ್ತಾನ ಭ್ರಷ್ಟಾಚಾರದ ಉತ್ತುಂಗದ ಸ್ಥಿತಿಯನ್ನು ತಲುಪಿದೆ. 2019ರಲ್ಲಿ ಪಾಕಿಸ್ತಾನ ಭ್ರಷ್ಟಾಚಾರದ ರ್ಯಾಂಕಿಂಗ್ನಲ್ಲಿ 120ನೇ ರ್ಯಾಂಕಿಂಗ್ ಅನ್ನು ಪಡೆದುಕೊಂಡಿತ್ತು. 2020ರಲ್ಲಿ ಇದು 124ಕ್ಕೆ ಏರಿಕೆ ಆಯಿತು. ಹಾಗೆ 2021ರಲ್ಲಿ ಈ ರ್ಯಾಂಕ್ 140ಕ್ಕೆ ಏರಿದೆ. ಅಂದ್ರೆ ಕಡು ಭ್ರಷ್ಟ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನ ಸೇರ್ಪಡೆಯಾಗಿದೆ. ಇಮ್ರಾನ್ ಖಾನ್ ಆಡಳಿತ ಅಷ್ಟು ಕಳಪೆಯಾಗಿದೆ. ಹೀಗಾಗಿ ಇಮ್ರಾನ್ ಖಾನ್ ಅನ್ನ ಅಲ್ಲಿನ ದೇಶದ ಜನರು ಭ್ರಷ್ಟಾಚಾರದ ಕಿಂಗ್ ಅಂತ ಕರೀತಾ ಇದ್ದಾರೆ. ಮಿತ್ರರೇ, ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆ ತಾಂಡವಾಡ್ತಾ ಇದೆ. ಆದರೂ ಕೂಡ ಇಮ್ರಾನ್ ಖಾನ್ ಆಗ್ಲಿ, ಇಮ್ರಾನ್ ಖಾನ್ ಸುತ್ತ ಇರುವಂತಹ ಕ್ಯಾಬಿನೆಟ್ ಮೆಂಬರ್ಸ್ ಆಗ್ಲಿ ಭ್ರಷ್ಟಾಚಾರದಲ್ಲೇ ತೊಡಗಿದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಈ ಬಾರಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನಲ್ಲಿ ಪಾಕಿಸ್ತಾನ ಈ ಪರಿ ಕುಸಿಯೋದಕ್ಕೆ ಕಾರಣ ಪೆಂಡೋರಾ ಪೇಪರ್ ಲೀಕ್. ಈ ಪೆಂಡೋರಾ ಪೇಪರ್ ಲೀಕ್ ಆಗಿತ್ತಲ್ಲ, ಇದರಲ್ಲಿ 700 ಪಾಕಿಸ್ತಾನಿಗಳ ಹೆಸರು ಬಂದಿತ್ತು. 700 ಪಾಕಿಸ್ತಾನಿಗಳ ಹೆಸರು ಬಂದಿದ್ರೆ ಪಾಕಿಸ್ತಾನದ ರ್ಯಾಂಕ್ ಇಷ್ಟು ಕುಸಿತಿತ್ತೋ ಇಲ್ವೋ. ಆದರೆ ಸ್ವತಃ ಪಾಕ್ನ ಪ್ರಧಾನಿ ಇಮ್ರಾನ್ ಖಾನ್ ಅವರ ಹೆಸರು ಕೂಡ ಈ ಪೆಂಡೋರಾ ಪೇಪರ್ ನಲ್ಲಿ ಲೀಕ್ ಆಗಿತ್ತು. ಪಾಕ್ ಪ್ರಧಾನಿಯೂ ಕೂಡ ಕಡು ಭ್ರಷ್ಟ ಅನ್ನೋದು ಇದರಲ್ಲಿ ಪ್ರೂವ್ ಆಗಿತ್ತು. ಜೊತೆಗೆ ಪಾಕ್ ಪ್ರಧಾನಿಯ ಸುತ್ತಮುತ್ತ ಇರುವಂತಹ ಕಿಚನ್ ಕ್ಯಾಬಿನೆಟ್ ಏನಿದೆ, ಅದರಲ್ಲಿರುವ ಅನೇಕ ಹೆಸರುಗಳು ಕೂಡ ಈ ಪೆಂಡೋರಾ ಪೇಪರ್ ಲೀಕ್ ನಲ್ಲಿ ಹೊರಬಂದಿತ್ತು. ಹೀಗಾಗಿ ಪಾಕಿಸ್ತಾನದ ರ್ಯಾಂಕಿಂಗ್ 140ಕ್ಕೆ ಕುಸಿತ ಕಂಡಿದೆ. ಈ ಪೆಂಡೋರಾ ಪೇಪರ್ ಲೀಕ್ ನಲ್ಲಿ ಭಾರತದ ಅನೇಕ ಹೆಸರುಗಳು ಬಂದಿತ್ತು. ಆದರೆ ಭಾರತದ ಸರ್ಕಾರಕ್ಕೆ ಸಂಬಂಧಪಟ್ಟವರಾಗ್ಲಿ ಅಥವಾ ಸರ್ಕಾರಿ ಅಧಿಕಾರಿಗಳಾಗ್ಲಿ ಈ ಪೆಂಡೋರಾ ಪೇಪರ್ನಲ್ಲಿ ಇರಲಿಲ್ಲ. ಖಾಸಗಿ ಕ್ಷೇತ್ರದ ಅಂದರೆ ಸಿನಿಮಾ ತಾರೆಗಳಿರಬಹುದು, ಕ್ರಿಕೆಟ್ ದಿಗ್ಗಜರಿರಬಹುದು, ಹೀಗೆ ಅನೇಕರ ಹೆಸರು ಈ ಪೆಂಡೋರಾ ಪೇಪರ್ನಲ್ಲಿ ಹೊರಬಂದಿತ್ತು. ಇದು ಸರ್ಕಾರದ ಭ್ರಷ್ಟಾಚಾರಕ್ಕೆ ಅನ್ವಯ ಆಗೋದಿಲ್ಲ. ಅವರೆಲ್ಲ ಟ್ಯಾಕ್ಸ್ ವಂಚನೆ ಮಾಡಿ ಬೇರೆ ದೇಶದಲ್ಲಿ ಹಣ ಇಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಪೆಂಡೋರಾ ಪೇಪರ್ನಲ್ಲಿ ಹೆಸರು ಬಂದಿತ್ತು. ಇನ್ನು ಮಿತ್ರರೇ, ಭ್ರಷ್ಟಾಚಾರ ನಿಗ್ರಹದಲ್ಲಿ ವಿಶ್ವದ ಯಾವ್ಯಾವ ದೇಶಗಳು ಯಾವ್ಯಾವ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನೋದನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರಕಟಿಸಿರುವ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನು ತೋರಿಸಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಟ್ರಾನ್ಸ್ಪರೆನ್ಸ್ ಇಂಟರ್ನ್ಯಾಷನಲ್ ಪ್ರಕಟಿಸಿರುವಂತಹ 2021ರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್. ಇದರಲ್ಲಿ ಯಾವ್ಯಾವ ದೇಶ ಯಾವ್ಯಾವ ಸ್ಥಾನದಲ್ಲಿ ಇದೆ, ಎಷ್ಟನೇ ರ್ಯಾಂಕ್ ಅನ್ನು ಪಡೆದಿದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಮ್ಮ ಭಾರತದಿಂದ ಶುರು ಮಾಡೋಣ. ಭಾರತ 85ನೇ ರ್ಯಾಂಕ್ ನಲ್ಲಿದೆ. ಒಟ್ಟು 180 ದೇಶಗಳು, ಇದರಲ್ಲಿ ಭಾರತದ ರ್ಯಾಂಕಿಂಗ್ 85. 100 ಸ್ಕೋರ್ಗೆ ಭಾರತ 40 ಸ್ಕೋರನ್ನು ಗಳಿಸಿದೆ. ಅದೇ ರೀತಿಯಾಗಿ ಪಾಕಿಸ್ತಾನ 140ನೇ ರ್ಯಾಂಕ್ನಲ್ಲಿದೆ. 180 ಸ್ಕೋರ್ಗೆ ಪಾಕಿಸ್ತಾನದ ರ್ಯಾಂಕ್ 140. ಕಳೆದ ಬಾರಿಗಿಂತ ಈ ಬಾರಿ ಪಾಕಿಸ್ತಾನ 3 ರ್ಯಾಂಕ್ಗಳ ಕುಸಿತವನ್ನು ಕಂಡಿದೆ. ಒಟ್ಟು 100 ಅಂಕಗಳಿಗೆ ಪಾಕಿಸ್ತಾನ ಗಳಿಸಿರುವಂತಹದ್ದು 28. ಮಿತ್ರರೇ, ಇನ್ನು ಚೀನಾ. ಭ್ರಷ್ಟಾಚಾರ ನಿಗ್ರಹದಲ್ಲಿ ಚೀನಾ ಏನೋ ಬಹಳ ಮುಂದಿಲ್ಲ. ಕೇವಲ 66 ರ್ಯಾಂಕ್ ಗಳಿಸಿದೆ ಅಷ್ಟೇ. ಚೀನಾದಲ್ಲಿರುವ ಸರ್ವಾಧಿಕಾರಿ ಧೋರಣೆಯನ್ನು ನೋಡಿದ್ರೆ ಅದು 1 ನಂಬರ್ 2 ಬರಬೇಕಾಗಿತ್ತು. ಆದರೆ ಕಮ್ಯುನಿಸ್ಟ್ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ತುಂಬ ಜಾಸ್ತಿ ಇದೆ. 100 ಅಂಕಕ್ಕೆ ಚೀನಾ ಗಳಿಸಿರುವಂಥದ್ದು 45, ಅಂದರೆ ಭಾರತಕ್ಕಿಂತ 5 ಅಂಕ ಮುಂದಿದೆ ಅಷ್ಟೇ. ಆದರೆ ರ್ಯಾಂಕಿಂಗ್ನಲ್ಲಿ 66ನೇ ರ್ಯಾಂಕಿಂಗನ್ನು ಪಡೆದುಕೊಂಡಿದೆ. ಇನ್ನು ಕಳೆದ ವರ್ಷಕ್ಕಿಂತ 3 ಅಂಕಗಳನ್ನು ಹೆಚ್ಚಿಸಿಕೊಂಡಿದೆ. ಇದು ಚೀನಾದ ಸಾಧನೆ. ಹಾಗೆ ಮಿತ್ರರೇ, ಶ್ರೀಲಂಕಾ 102ನೇ ರ್ಯಾಂಕ್ನಲ್ಲಿದೆ. 180 ದೇಶಗಳ ಪಟ್ಟಿಯಲ್ಲಿ ಶ್ರೀಲಂಕಾ 102ನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರದಲ್ಲಿ. ಇನ್ನು ಮಯನ್ಮಾರ್ 140ನೇ ರ್ಯಾಂಕನ್ನು ಪಡೆದಿದೆ. ಅಂದರೆ ಪಾಕಿಸ್ತಾನ ಮಯನ್ಮಾರ್ ಒಂದೇ ರ್ಯಾಂಕಿಂಗನ್ನು ಹಂಚಿಕೊಂಡಿವೆ. ಮಿತ್ರರೇ, ಇನ್ನು ಏಷ್ಯಾದಲ್ಲಿ ಅತ್ಯಂತ ಪ್ರಬಲ ಅತಿದೊಡ್ಡ ದೇಶ, ವಿಶ್ವದಲ್ಲೇ ಅತಿದೊಡ್ಡ ದೇಶ ಅಂತ ಕರೆಸಿಕೊಳ್ಳುವಂಥದ್ದು ರಷ್ಯಾ. ಅಲ್ಲೂ ಕೂಡ ವ್ಲಾದಿಮಿರ್ ಪುತಿನ್ ಆಡಳಿತ ಇರುವಂಥದ್ದು, ಒಂದು ರೀತಿಯ ಸರ್ವಾಧಿಕಾರವೇ. ಅಲ್ಲಿ ಭ್ರಷ್ಟಾಚಾರ ಎಷ್ಟನೇ ರ್ಯಾಂಕಿಂಗ್ನಲ್ಲಿದೆ ಗೊತ್ತಾ? ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಇದು 136ನೇ ರ್ಯಾಂಕ್ನ ಪಡೆದುಕೊಂಡಿದೆ. ಅಂದರೆ ಹತ್ತತ್ರ ಪಾಕಿಸ್ತಾನದ ಸನಿಹದಲ್ಲೇ ರಷ್ಯಾ ಕೂಡ ಇದೆ. ಇದು ಬಹಳ ಆಶ್ಚರ್ಯಕರ ಸಂಗತಿ. ಜೊತೆಗೆ ಕಳೆದ ವರ್ಷಕ್ಕಿಂತಲೂ, ಅಂದರೆ 2020ರ ರ್ಯಾಂಕಿಂಗ್ಗಿಂತಲೂ ಕೂಡ 1 ರ್ಯಾಂಕನ್ನು ಕುಸಿತ ಕಂಡಿದೆ. ಇನ್ನು ಮಿತ್ರರೇ, ಅಮೆರಿಕದ್ದು ಬಹಳ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ. ಅಮೆರಿಕದ ರ್ಯಾಂಕಿಂಗ್ 27. ಕಳೆದ ವರ್ಷವೂ ಕೂಡ ಇದೇ ರ್ಯಾಂಕಿಂಗ್ನಲ್ಲಿ ಅಮೆರಿಕ ಇತ್ತು. 100 ಅಂಕಕ್ಕೆ ಅಮೆರಿಕ 67 ಅಂಕವನ್ನು ಪಡೆದುಕೊಂಡಿದೆ. ಅದೇ ರೀತಿ ಮಿತ್ರರೇ, ವಿಶ್ವದಲ್ಲಿ ಅತ್ಯಂತ ಕಳಪೆ ರ್ಯಾಂಕಿಂಗ್ ಹೊಂದಿದ ದೇಶ ಅಂತಂದರೆ ಅದು ಸೌತ್ ಸುಡಾನ್.
ಇದು 180ನೇ ರ್ಯಾಂಕ್, ಅಂದ್ರೆ ಕಟ್ಟ ಕಡೆಯ ರ್ಯಾಂಕ್. ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ರ್ಯಾಂಕ್ ಇದು. 100 ಅಂಕಕ್ಕೆ ಸೌತ್ ಸುಡಾನ್ ಗಳಿಸಿರುವಂತದ್ದು ಕೇವಲ 11 ಅಂಕ. ಅದೇ ರೀತಿ ಯಮೆನ್ ಕೂಡ 170ನೇ ರ್ಯಾಂಕ್ ನಲ್ಲಿದೆ. ಇನ್ನು ತಾಲಿಬಾನಿಗಳ ನಾಡು ಆಫ್ಘಾನಿಸ್ತಾನ ಈ ಬಾರಿ 174ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ. ತಾಲಿಬಾನ್ ಆಡಳಿತ ಬಂದಿದ್ದರಿಂದಾಗಿ ಕಳೆದ ವರ್ಷಕ್ಕಿಂತಲೂ ಈ ವರ್ಷ 3 ರ್ಯಾಂಕ್ ಕುಸಿತವನ್ನು ಕಂಡಿದೆ. ಈ ಎಲ್ಲ ದೇಶಗಳು ವಿಶ್ವದ ಅತ್ಯಂತ ಕಳಪೆ ರ್ಯಾಂಕ್ ಹೊಂದಿದ ದೇಶಗಳಾಗಿವೆ. ಇನ್ನು ಮಿತ್ರರೇ, ಡೆನ್ಮಾರ್ಕ್ ನಂಬರ್ ಒನ್ ಪ್ಲೇಸ್ನಲ್ಲಿದೆ. ಡೆನ್ಮಾರ್ಕ್ ವಿಶ್ವದಲ್ಲೇ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಹೊಂದಿದಂಥ ದೇಶ. ಡೆನ್ಮಾರ್ಕ್ ಜೊತೆಗೆ ಫಿನ್ಲ್ಯಾಂಡ್, ನ್ಯೂಜಿಲ್ಯಾಂಡ್ ಕೂಡ ನಂಬರ್ ಒನ್ ಪ್ಲೇಸ್ನಲ್ಲಿವೆ. ಇವೆಲ್ಲವೂ 100 ಅಂಕಕ್ಕೆ 88 ಅಂಕವನ್ನು ಗಳಿಸಿದೆ. ಈ ಮೂಲಕ ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ನ್ಯೂಜಿಲ್ಯಾಂಡ್ ವಿಶ್ವದ ನಂಬರ್ ಒನ್ ಭ್ರಷ್ಟಾಚಾರ ನಿಗ್ರಹ ಮಾಡಿದಂಥ ದೇಶಗಳಾಗಿವೆ. ಇದಿಷ್ಟು ಮಿತ್ರರೇ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಪ್ರಕಟಿಸಿರುವ 2021 ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಕುರಿತಾಗಿ ಒಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಒತ್ತಿ.